ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ KFI ಯೂಟ್ಯೂಬ್ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನೀವು ಅಪೂರ ಬಳ್ಳಿ ಇದ್ದಂಗೆಲ್ಲ ನೋಡ್ಕೊಂಡು ಬಂದಿದ್ರಾ? ಸೊ ಇವತ್ತು ನಿಮ್ಗೆ ಇದು ಈ ಚಿತ್ರ ಸಾವಿರದ ಚಿತ್ರ ಅಂದ್ರೆ ಥೌಸಂಡ್ ಮೂವಿ. ಮೊದಲನೇದಾಗಿ ಏನ್ ಟೀಸರ್ ಲಾಂಚ್ ಆಗುತ್ತೆ ಅದಕ್ಕೂ ಮುಂಚೆ ಏನ್ ಹೇಳ್ತೀವಿ, ಏನ್ ಹೇಳಕ್ ಇಷ್ಟಪಡ್ತೀವಿ? ನಾವು ಎಲ್ಲ ಅಣ್ಣ ಅಕ್ಕವರಿಂದ ಕಲಿತು ಬಂದಿದ್ದು, ನಾನು ಅಂತಲ್ಲ ಅದು ಒಂದು ವಿಶ್ವವಿದ್ಯಾಲಯದ ಆ ವಿಶ್ವವಿದ್ಯಾಲಯದಲ್ಲಿ ನಾವು ಬೆಳೆದಂತ ಜನ ಇವತ್ತಿಗೂ ನಮಗೆ ಭಯ ಅನ್ನೋದು ಕಾಣ್ತೇವೆ. ಅಪ್ಪು ಬಂದು ಪ್ರಹ್ಲಾದದಲ್ಲಿ ಆವಾಕಬೇಕಾದ್ರೆ ಹೆದರ್ಕೊಳ್ಳೋದು, ಆಮೇಲೆ ಆಮೇಲೆ ಮಾಡೋಣ ಅಂತ. ಬಣ್ಣ ಹಾಕ್ದಾಗ ಯಾವುದೇ ಕಾರಣಕ್ಕೂ ಬಣ್ಣ ತೆಗಿಬಾರ್ದು. ಒಂದು ಪದ್ಯ ಆಡಿಸಿದ್ರು, ಈ ಸಾಂಗ್ ಹಾಡಿದಾಗ ಬಹಳ ಚೆನ್ನಾಗಿ ಹಾಡಿದೆ ಅಂತ. ಇವು ನಾನು ಏನ್ ಹಾಡಿದೆ ಅಂತ ನನಗೆ ಗೊತ್ತಿಲ್ಲ, ಸುಮ್ಮನೆ ಚಪ್ಪಳೆ ತರ್ತಾರೆ ಅಂತ. ಅವತ್ತು ಆ ದಿನ ಹೇಗೆ ಇವತ್ತಿಗೂ ಅಪ್ಪು ಹಾಗೆ ಕೊನೆ ಉಸಿರಿದವರೆಗೂ ಭಗವಂತ ಚೆನ್ನಾಗಿಟ್ಟಿರ್ಲಿ. ಇವ್ರ ಜೊತೆ ನಮ್ಮಂತ ಕಲೆನ ನಂಬಿರ್ತಕ್ಕಂತ ಕಲಾವಿದರೆಲ್ಲ ಇರ್ಲಿ ಅಂತ. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು. ಇದನ್ನ ಹೇಳ್ತಾ ಇದ್ರೆ ಇನ್ನೊಂದ್ ಸರಿ ಹೇಳೋದು, ಅದನ್ನ ಪಕ್ಕಂತ ನನಗಿಂತ ಚೆನ್ನಾಗಿ ಕ್ಯಾಚ್ ಮಾಡೋದು. ಇದು ಮಧುರಿಂದ ಬಂದಂತ ಇದು. ಇವತ್ತು ಮೊನ್ನೆ ಪುಣ್ಯಭೂಮಿಗೆ ಹೋದಾಗ ಅಲ್ಲಿ ಬಂದು ಅಪ್ಪು ಸುಮ್ಮನೆ ನಾನು ನೋಡಿದ ತಕ್ಷಣ ನಮಸ್ಕಾರ ಮಾಡಿದ್ರು. ಅಲ್ಲಿರೋರೆಲ್ಲ ಹೇಳ್ತಾ ಇದ್ರು, ನೋಡಿ ಅಪ್ಪು ಅಷ್ಟು ದೊಡ್ಡನಾದ್ರೂ ಅವ್ರ ಕೈ ಕೃಷ್ಣನ ಪಾದದ ಹತ್ರಕ್ಕೆ ಹೋಯ್ತು ಅಂತ. ಅಂದ್ರೆ ಅವ್ರ ಅಪ್ಪ ಅಮ್ಮ ಕಲಿಸ್ಕೊಟ್ಟಂತ ಇದು. ಯಾಕೆಂದ್ರೆ ನಮ್ಮ ಅಣ್ಣನಿಗೆ ಏಕವಚನದಲ್ಲಿ ಮಾತಾಡಲಾಗಲ್ಲ, ಎಲ್ಲಾರು ಬಹುವಚನದಲ್ಲಿ ಮಾತಾಡ್ಬೇಕು. ಏನಪ್ಪ ಏನಪ್ಪ ಕೃಷ್ಣ ಬಂದ್ರೆ ಒಂಚೂರು ಕಾಫಿ ಕೊಡಿ, ನನಗೂ ಹಾಗೆ ಒಂಚೂರು ಕೊಡು. ಕೂತ್ಕಯ್ಯ ಇಲ್ಲೆಲ್ಲ ಕೂತ್ಕೊಳ್ಳಿ ಸರ್, ನೀವು ಚೆನ್ನಾಗಿರ್ಬೇಕು, ನೀವು ದೇವರಿದ್ದಾಗೆ ನೀನೇ ದೇವನ ನೀನು ದೇವರು ಅಂತ ಹೇಳೋದು. ಆ ಮಾತುಗಳು ಇವತ್ತಿಗೂ ನನಗೆ ಒಂಥರ ಏನೋ ಆನಂದ. ಇವತ್ತು ನಾನು 68 ವರ್ಷ ಆದ್ರೂ ಇಷ್ಟು ಜನದ ಮಧ್ಯದಲ್ಲಿ ನಾನು ಇದನ್ನಲ್ಲ, ಅದು ನನಗೆ ಬಹಳ ಒಂದು ಪುಣ್ಯ ಮಾಡಿದ್ರು. ಅಕ್ಕ ಅಣ್ಣವರ ಆಶೀರ್ವಾದ. ನಾನು ಮನೇಲಿ ಇವ್ರ ಅಜ್ಜಿ ಅಂತ ಹೇಳಿದಾರ ಲಕ್ಷ್ಮಮ್ಮ ಅವರು, ಕಂದ ಕಾಫಿ ಕುಡಿದ್ಬಿಡು, ತಿಂಡಿ ತಿಂದ್ಬಿಡು, ಅದನ್ನ ಒಂಚೂರು ಆ ಕಡೆ ತುಂಬಿಡ್ಬಿಡಪ್ಪ ಹೇಳೋದನ್ನು ಬಹಳ ಪ್ರೀತಿಯ ಮಮಕಾರದಿಂದ. ಏ ಅದು ವರ್ಷ ಅಂತ ಹೇಳ್ತಿರ್ಲಿಲ್ಲ, ಆ ಪ್ರೀತಿಯನ್ನ ಮಮಕಾರಕ್ಕೆ ನಾವು ಮೊದಲು ಅವ್ರು ಹೇಳಿದ ಕೆಲಸ ಮಾಡಿಬಿಟ್ಟು ಅನಂತರ ನಾವು ಈ ಕಡೆ ಬರ್ತಿದ್ವಿ. ಹಾಗಾಗಿ ಏನೋ ಒಂದು ಆನಂದ. ಸಾಂಗ್ಸ್, ಹೊಸ ಫಿಲ್ಮ್ ರಿವ್ಯೂಸ್ ಹಾಗೂ ಹಾಟ್ ಗಾಸಿಪ್ಸ್, ಸ್ಯಾಂಡಲ್ವುಡ್ ನ ಎಲ್ಲಾ ವಿಚಾರ ನಿಮಗೆ ಗೊತ್ತಾಗಬೇಕು ಅಂದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ದಿಸ್ ಚಾನೆಲ್. ಸೊ ಲಾಗಿನ್ ಟು ನಮ್ಮ KFI ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಅದೇ ನಮ್ಮ KFI ನಮ್ಮ KFI ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ KFI.